ಸಾಕಷ್ಟು ಚರ್ಚೆ ಆಯಿತು. ಘೋಷಣೆ ಕೂಗಿದಾಗ ಅವ್ರು ಹೌದೋ ಅಲ್ಲೋ, ಕೂಗಿಲ್ಲ, ಈ ರೀತಿ ಅಂತ ಒಂದು ಅಡ್ಡದಾರಿಯ ಒಂದು ಚರ್ಚೆಗಳನ್ನು ಕಾಂಗ್ರೆಸ್ಸಿನ ನಾಯಕರುಗಳು ಮಾಡಿದ್ರು. ಆದರೆ ನಮ್ಮ ಬಿಜೆಪಿಯ ನಾಯಕರುಗಳು ರಾಜಕಾರಣ ಬದಿಗಿಟ್ಟು ಈ ರೀತಿಯಂಥ ದೇಶ ವಿರೋಧಿ ನಡವಳಿಕೆಗಳ ವಿರುದ್ಧ ಗಂಭೀರವಾದಂಥ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಈಗ ಬಂದಂಥ FSL ರಿಪೋರ್ಟ್ ಮುಖಾಂತರ ಸಾಬೀತಾಗಿದೆ. ಹಾಗೆ ನಾವು ಏನು ಹೇಳ್ತಾ ಇದ್ದೀವೋ ಅದು ನಿಜ ಆಗಿದೆ. ಹಾಗೆ ಇನ್ನಾದರೂ ಕೂಡ ಈ ರೀತಿಯಂಥ ತುಷ್ಟೀಕರಣ ಹೋಗ್ತಾ ಅವರಿಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿನೂ ಅವರಿಗೆ ಒಂದು ನೈತಿಕವಾದಂಥ ಒಂದು ಬೌದ್ಧಿಕವಾದ ಶಕ್ತಿ ಸಿಗ್ತಾ ಇದೆ. ಅದನ್ನು ತಡೆಹಿಡಿಯುವಂಥ ಕೆಲಸ ಈಗಾದರೂ ಕೂಡ ಕಾಂಗ್ರೆಸ್ ಅವರು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸರ್. ಸಾಕಷ್ಟು ಚರ್ಚೆ ಆಯಿತು. ಘೋಷಣೆ ಕೂಗಿದಾಗ ಅವ್ರು ಹೌದೋ ಅಲ್ಲೋ, ಕೂಗಿಲ್ಲ, ಈ ರೀತಿಯಂಥ ಒಂದು ಅಡ್ಡದಾರಿಯ ಒಂದು ಚರ್ಚೆಗಳನ್ನು ಕಾಂಗ್ರೆಸ್ಸಿನ ನಾಯಕರುಗಳು ಮಾಡಿದ್ರು. ಆದರೆ ನಮ್ಮ ಬಿಜೆಪಿಯ ನಾಯಕರುಗಳು ರಾಜಕಾರಣ ಬದಿಗಿಟ್ಟು ಈ ರೀತಿಯಂಥ ದೇಶ ವಿರೋಧಿ ನಡವಳಿಕೆಗಳ ವಿರುದ್ಧ ಗಂಭೀರವಾದಂಥ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಈಗ ಬಂದಂಥ FSL ರಿಪೋರ್ಟ್ ಮುಖಾಂತರ ಸಾಬೀತಾಗಿದೆ. ಹಾಗೆ ನಾವು ಏನು ಹೇಳ್ತಾ ಇದ್ದೀವೋ ಅದು ನಿಜ ಆಗಿದೆ. ಹಾಗೆ ಇನ್ನಾದರೂ ಕೂಡ ಈ ರೀತಿಯಂಥ ತುಷ್ಟೀಕರಣ ಹೋಗ್ತಾ ಅವರಿಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿನೂ ಅವರಿಗೆ ಒಂದು ನೈತಿಕವಾದಂಥ ಒಂದು ಬೌದ್ಧಿಕವಾದ ಶಕ್ತಿ ಸಿಗ್ತಾ ಇದೆ. ಅದನ್ನು ತಡೆಹಿಡಿಯುವಂಥ ಕೆಲಸ ಈಗಾದರೂ ಕೂಡ ಕಾಂಗ್ರೆಸ್ ಅವರು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸರ್. ಸಾಕಷ್ಟು ಚರ್ಚೆ ಆಯಿತು. ಘೋಷಣೆ ಕೂಗಿದಾಗ ಅವ್ರು ಹೌದೋ ಅಲ್ಲೋ, ಕೂಗಿಲ್ಲ, ಈ ರೀತಿಯಂಥ ಒಂದು ಅಡ್ಡದಾರಿಯ ಒಂದು ಚರ್ಚೆಗಳನ್ನು ಕಾಂಗ್ರೆಸ್ಸಿನ ನಾಯಕರುಗಳು ಮಾಡಿದ್ರು. ಆದರೆ ನಮ್ಮ ಬಿಜೆಪಿಯ ನಾಯಕರುಗಳು ರಾಜಕಾರಣ ಬದಿಗಿಟ್ಟು ಈ ರೀತಿಯಂಥ ದೇಶ ವಿರೋಧಿ ನಡವಳಿಕೆಗಳ ವಿರುದ್ಧ ಗಂಭೀರವಾದಂಥ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಈಗ ಬಂದಂಥ FSL ರಿಪೋರ್ಟ್ ಮುಖಾಂತರ ಸಾಬೀತಾಗಿದೆ. ಹಾಗೆ ನಾವು ಏನು ಹೇಳ್ತಾ ಇದ್ದೀವೋ ಅದು ನಿಜ ಆಗಿದೆ. ಹಾಗೆ ಇನ್ನಾದರೂ ಕೂಡ ಈ ರೀತಿಯಂಥ ತುಷ್ಟೀಕರಣ ಹೋಗ್ತಾ ಅವರಿಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿನೂ ಅವರಿಗೆ ಒಂದು ನೈತಿಕವಾದಂಥ ಒಂದು ಬೌದ್ಧಿಕವಾದ ಶಕ್ತಿ ಸಿಗ್ತಾ ಇದೆ. ಅದನ್ನು ತಡೆಹಿಡಿಯುವಂಥ ಕೆಲಸ ಈಗಾದರೂ ಕೂಡ ಕಾಂಗ್ರೆಸ್ ಅವರು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.